ಶ್ರೀ ಹನುಮಾನ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ 28ನೇ ವಾರ್ಷಿಕ ಮಹಾಸಭೆ. ಶ್ರೀ ಹನುಮಾನ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘವು ಪ್ರಸ್ತುತ ವರ್ಷದಲ್ಲಿ 41,52,000 ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಎಂದು ಸಹಕಾರಿಯ ಸಂಸ್ಥಾಪಕ ಅಧ್ಯಕ್ಷರಾದ ನ್ಯಾಯವಾದಿ ಬಾಬುರಾವ್ ರಾಮಯಾದವ್ ಹೇಳಿದರು. ಅವರು ಸಹಕಾರಿಯ 28ನೆಯ ವಾರ್ಷಿಕ ಮಹಾಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು. ಪ್ರಸ್ತುತ ಸಹಕಾರಿಯ 68,60,000 ಷೇರು ಬಂಡವಾಳ, 3,47,00,000 ರೂಪಾಯಿ ಕಾಯ್ದಿಟ್ಟ ಹಾಗೂ ಇತರೆ ನಿಧಿಗಳು, 31,53,00,000 ರೂಪಾಯಿ ಠೇವನ್ನು ಹೊಂದಿದೆ. 21,32,00,000 ಸಾಲ ವಿತರಣೆ ಹಾಗೂ 13,39,00,000 ರೂಪಾಯಿ ಗುಂತಾವಣೆ ಮಾಡಲಾಗಿದ್ದು ಕಟ್ಟಡ ಹಾಗೂ ಇತರ ಆಸ್ತಿ 1,24,00,000 ರೂಪಾಯಿ ಹೊಂದಿದೆ ಎಂದರು. ಇದೇ ತರಹ ಮುಂದಿನ ದಿನಗಳಲ್ಲಿ ಸದಸ್ಯರು ಸಂಘದ ಸಹಕಾರಿಗೆ ಸಹಕರಿಸುವಂತೆ ಕೋರಿದರು. ನಾವು ಸದಸ್ಯರಿಗೆ ನೀವು ಏನು ಮಾತಾಡ್ತೀವಿ ಬಂದು ಮಾತಾಡಿರತ್ತೆ ಹೇಳ್ತೀವಿ, 3-4 ಮಂದಿ ಮಾತಾಡ್ತಾರೆ, ಅವ್ರು ಅನಿಸಿಕೆ ಹೇಳಿರ್ತಾರೆ. ಈಗ ನಮ್ಮ ಸಚಿನ್ ಸಾಹೇಬ್ ಹೇಳಿದ್ರು ಡಿವಿಡೆಂಡ್ ಒಂದು ಸ್ವಲ್ಪ ಹೆಚ್ಚು ಕೊಡಿರತ್ತೆ ಹೆಲ್ಪ್ ಹೇಳ್ತಾ ಇದ್ದಾರೆ. ನಮ್ಮದು ಚಲೋ ಇದಾಗತ್ತೈತಿ, ನಮಗೂ ಕೊಡ್ಬೇಕಂತ ಅನ್ನಿಸ್ತೈತಿ. ಮುಂದಿನ ವರ್ಷ ಸಂಚಾಲಕ ಮಂಡಳಿಯವರು ನಿಮ್ದು ಏನು ಸೂಚನೆ ಅದಲ್ಲ 100% ಒಂದು ನಾವು ವಿಚಾರ ಮಾಡ್ತೀವಿ, ಎಷ್ಟು ಸಾಧ್ಯ ಆಗುತ್ತೆ ಒಂದು ಸ್ವಲ್ಪ ಹೆಚ್ಚು ಕೊಡೋಕ್ಕೂ ಪ್ರಯತ್ನ ಮಾಡ್ತೀವಿ. ಮತ್ತು ಇದ್ರ ಬಗ್ಗೆ ಹೇಳೋದಂದ್ರೆ ನಿಮ್ಮೊಂದು ವಿಷಯ ಹೇಳ್ಬೇಕಾಯ್ತಂದ್ರೆ ನಫೆ ನಾವು ಹೆಚ್ಚು ಕೊಡೋನು, ನಫೆ ಕೊಡೋದ್ರೊಳಗೂ ನಮ್ದೇನು ಭಾಳ ತಕ್ಕ ಇದಿಲ್ಲ. ಸರಿ, ನಫೆ ಹಂಚೆ ಮತ್ತು ನಾವು ಒಳಗೆ ಬರೋದನ್ನು ಬೇಡ ಅಂತ ನಂದು ಒಂದು ಮೊದಲಿನ ಒಂದು ತತ್ವ ಅದು. ಯಾಕಂದ್ರೆ ಈಗ ನೀವು ನೋಡಿದ್ರೆ ನಾನು ಹೇಳಿದ್ನ ಆಗಲೇ 70,00,000 ನಮ್ಮ ಬಂಡವಾಳ ಅದ. ಯಾರು ನಿಮ್ಮ ಕಡೆ ಕಮ್ಮಿ ಇಲ್ಲ ಇತ್ತಂದ್ರೆ ಒಂದು 5-6 ಅಹವಾಲು ನಿಮ್ಮ ಮನೆಗೆ ಬಂದಾವ ನೋಡಿ, ಒಂದು ಸ್ವಲ್ಪ ಅಹವಾಲು ತಗೋದು. ಬೇರೆ ಸೊಸೈಟಿದಾಗ ಕ್ಯಾಪಿಟಲ್ ಎಷ್ಟು ಅದ ಮತ್ತು ನಮ್ಮ ಸೊಸೈಟಿದಾಗ ಕ್ಯಾಪಿಟಲ್ ಎಷ್ಟು ಅದ, ಬಂಡವಾಳ ಭಾಗ ಬಂಡವಾಳ ನಮ್ದು 70,00,000 ರೂಪಾಯಿ ಅದ. ಉಳಿಕೆದವ್ರು ನೋಡ್ರಿ 30,00,000 ಮುಂದೆ ಅಟ್ಟಿಲ್ಲ, ಸಂಸ್ಥೆ ದೊಡ್ಡ ಇದಾವೆ. ಆ ಕಾರಣ ನಾವು 70,00,000 12 ರೂಪಾಯಿ ಕೊಡ್ತೀವಿ, 20,00,000 25,00,000 ಮೇಲೆ ಕೊಡೋದಿಲ್ಲ. ಯಾಕೆ ಕೊಡೋದು ನಮ್ದು ಧರ್ಮದ ಕೊಡ್ತೀವಿ, ಹೆಚ್ಚು ಮಾಡೋದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತೀವಿ. ನಿರ್ದೇಶಕ ರಾಜು ಡಂಗೇರ ಸದಸ್ಯರಿಗೆ 12.50% ಲಾಭಾಂಶವನ್ನು ಘೋಷಣೆ ಮಾಡಿದರು. ಮುಖ್ಯ ಅತಿಥಿಯಾಗಿ ಆಗಮಿಸಿದ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿಯ ಬೆಳಗಾವಿ ಪ್ರಾಂತ್ಯದ ಪ್ರಾಂತೀಯ ವ್ಯವಸ್ಥಾಪಕರಾದ ಬಸವರಾಜ್ ಹೊಂಗಲ ಹಾಗೂ ಅತಿಥಿಯಾಗಿ ಆಗಮಿಸಿದ ಸೌಹಾರ್ದ ಅಭಿವೃದ್ಧಿ ಅಧಿಕಾರಿ ಜವಾಹರ್ ಮುಗ್ಗಣ್ಣವರ ಮಾತನಾಡಿ ಸಹಕಾರಿಯ ಆಡಳಿತದ ಕಾರ್ಯವೈಖರಿಯನ್ನು ಕೊಂಡಾಡಿದರು ಹಾಗೂ ಇತರ ಸಹಕಾರಿಗಳಿಗೆ ಇದು ಒಂದು ಉತ್ತಮ ಮಾರ್ಗದರ್ಶನವಾಗಿದೆ ಎಂದರು. ಅತಿ ಕೆಟ್ಟದಿರುವಂತಹ ಸಂಸ್ಥೆಗಳು ಮತ್ತು ಅತಿ ಒಳ್ಳೆ ಸಂಸ್ಥೆಗಳಿಗೆ ಎರಡನ್ನೂ ಕೂಡ ನೋಡ್ತಾ ಬಂದಿದ್ದೀನಿ. ನಾವು ತಮ್ಮೆಲ್ಲರೂ ಕೂಡ ಒಂದು ಐದಿರಲಿ, ವರ್ಷ ಅವರಿಗೆ ತಮ್ಮ ಕರೆಸಿ ಯಾರ್ಯಾರು ಇಲ್ಲಿ ಆಗಲೇ ಸರ್ ಹೇಳಿದಂಗೆ ಮುಖ್ಯಮಂತ್ರಿಗಳಾಗಿ ಯಾರನ್ನೋ ಕರೆಸಿ ತಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡಲಿಕ್ಕೆ ಅವ್ರು ಹೇಳೋ ಉದ್ದೇಶ ಇಷ್ಟೇ. ಮೊನ್ನೆ ನನ್ನ ಕಡೆ ಒಂದು ಹೊಸ ಕೇಸ್ ಬಂದದ, ತಮ್ಮೆಲ್ಲರೂ ಕೂಡ ಈ ವಿಷಯ ಯಾಕೆ ಹೇಳುತ್ತೆ ಅನ್ನೋದನ್ನ ಆಮೇಲೆ ನಿಮ್ಗೆ ಹೇಳ್ತೀನಿ. ಮೊನ್ನೆ ನಂತರ ಒಂದು ಕೇಸ್ ಅದ, ಅಲ್ಲಿ ಕ್ಲರ್ಕ್ ತೀರ್ಕೊಂಡ್ರು ಫಸ್ಟು, ನಂತರದಲ್ಲಿ ಸಂಸ್ಥೆ ಅಧ್ಯಕ್ಷರು ತೆಗೆದುಕೊಂಡ್ರು, ಸಂಸ್ಥೆ ಮ್ಯಾನೇಜರ್ ಕೂಡ ತೆಗೆದುಕೊಂಡ್ರು ಸರ್, ಅಲ್ಲ ಸುಸೈಡ್ ಮಾಡಿಕೊಂಡ್ರು ಮ್ಯಾನೇಜರ್. ಸಂಸ್ಥೆ ಅಧ್ಯಕ್ಷರು ಇರಬೇಕಾದ್ರೆ ಅವರು ಬೇರೆದವ್ರಿಗೊಬ್ಬರಿಗೆ ಅಧ್ಯಕ್ಷತೆ ಮಾಡಿಕೊಂಡ್ರು. ಅವ್ರಿಗೆ ಹೇಳಬೇಕಾದ್ರೆ ಇಲ್ಲ, 80,00,000 ರೂಪಾಯಿ ಪ್ರಾಫಿಟ್ ಆಗೈತೆ ಸಂಸ್ಥೆ, 80,00,000 ರೂಪಾಯಿ ಸಂಸ್ಥೆ ಪ್ರಾಫಿಟ್ ಅಲ್ಲಿ ಐತಿ, ನೀವು ಒಳ್ಳೆ ಬಿಲ್ಡಿಂಗ್ ಕಟ್ಟೋದು, ಅದಕ್ಕಾಗಿ ನಾ ಇದ್ದು ಸರಿಯಾಗೋದಿಲ್ಲ, ಬೇರೆಯವರಾಗಲಿ ಅಂತೇಳಿ ಬೇರೆಯವ್ರಿಗೆ ಅಣ್ಣ ಪಾಪ ಅವರಿಗೆ ಈ ರಾತ್ರಿ ಸಾಲಿ ಇರ್ತಲ್ಲ ಹಿಂದೆಲ್ಲ ತಾವು ನೋಡಿರ್ತೀರಿ, ಅದರೊಳಗೆ ಬರೀ ಅವ್ರ ಅಕ್ಷರ ಅವ್ರ ಹೆಸರು ಮಾತ್ರ ಸಿಗ್ನೇಚರ್ ಮಾಡೋದು ಬಿಟ್ಟರೆ ಅವ್ರಿಗೇನು ಅನಕ್ಷರಸ್ತರು ಕಂಪ್ಲೀಟ್ ಆಗಿ. ಅದಾದ ನಂತರ ಕೊರೋನಾ ಟೈಮಲ್ಲಿ ಅಧ್ಯಕ್ಷ ತೀರ್ಕೊತಾನೆ, ನಂತರ ಮ್ಯಾನೇಜರ್ ಸುಸೈಡ್ ಮಾಡ್ಕೋತಾನು, ಆಮೇಲೆ ನಾವು ಏನು ಸಂಸ್ಥೆ ಹುಟ್ಟಿದಾಗಿದ್ದರೂ ಕೂಡ ತಮ್ಮ ಎದುರುಗಡೆ ಈಗಾಗಲೇ ಅಧ್ಯಕ್ಷ ಹಲವಾರು ವಿಷಯಗಳು ತಿಳಿಸಿದ್ರು, ತಮ್ಮ ಸಿಇಒರು ಹಲವಾರು ವಿಷಯಗಳು ತಿಳಿಸಿದ್ರು, ತಮ್ಮ ಹತ್ರನೂ ಕೂಡ ಇದರ ವಾರ್ಷಿಕ ಆ್ಯನ್ಯುವಲ್ ರಿಪೋರ್ಟ್ ಏನಿದೆಯಲ್ಲ, ಇದು ಹೆಲ್ತ್ ಕಾರ್ಡ್ ಈ ಸಂಸ್ಥೆ ಇದೆ, ಇದರೆಲ್ಲರೂ ಕೂಡ ಒಂದು ಸಾರಿನೂ ಕೂಡ ಹೆಲ್ತ್ ಕಾರ್ಡನ್ನು ಚೆಕ್ ಮಾಡಿಲ್ಲ ಸದಸ್ಯರು, ಅಥವಾ ಯಾರಲ್ಲಿ ಬೋರ್ಡ್ನವ್ರು ಇದ್ರಲ್ಲ, ಯಾಕಂದ್ರೆ ಅವ್ರು ಊರಿಗೆ ಹಿರಿಯರಿದ್ರು ಅಂತ ಏ ನಾ ಎಲ್ಲ ಮಾಡ್ತೀನಿ ನೋಡಿ ಅಂತ ಹೇಳೋದು. ಫೈನಲಿ ಅವ್ರು ತೀರ್ಕೊಂಡಾದ್ಮೇಲೆ ನನ್ನ ಹತ್ರ ಡೆಪಾಸಿಟ್ ಕಂಪ್ಲೀಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬರೋಕ್ಕೆ ಸ್ಟಾರ್ಟ್ ಆದ್ಮೇಲೆ ಅಲ್ಲಿ ಏನಾಗಿದೆ ಅಂತೇಳಿ ಒಂದು ಇಬ್ಬರು ಹುಡುಗರಿಗೂ ಫಸ್ಟ್ ಕಳಿಸ್ಕೊಟ್ಟೆ, ಏನೋ ಸ್ವಲ್ಪ ಗೊಂದಲ ಇತ್ತು, ಅಕೌಂಟ್ ಸರಿಯಾಗಿಲ್ಲ ಇನ್ನೊಂದು ಅಂತೇಳಿ. ಆಮೇಲೆ ಸ್ವಲ್ಪ ಒಂದು 6 ಅಕೌಂಟಲ್ಲಿ ಒಬ್ಬರಿಗೆ ಅಮ್ಮ ಬಿಟ್ಟಾದ್ಮೇಲೆ ಗೊತ್ತಾಗಿದೆ ಅಂದ್ರೆ 2,66,00,000 FD ಇರುವಂತ ಸಂಸ್ಥೆ, 1,20,00,000 ಅವೈಲಬಲ್ ಆಗಿದೆ, ಡೆಪಾಸಿಟ್ ಕೊಡ್ಲಿಕ್ಕೆ ಕೂಡ ದುಡ್ಡಿಲ್ಲ. ಈಗ ಇದಕ್ಕೆಲ್ಲ ಹೊಣೆಗಾರಿಕೆ ನಿಮ್ಮೆಲ್ಲರೂ ಕೇಳಿದ್ರೆ ಇಲ್ಲ ಅಧ್ಯಕ್ಷರು ಮ್ಯಾನೇಜರ್ ಮಾಡಿರ್ಬೇಕು ಅಂತ ನೀವು ತಲೆಯೊಳಗೆ ಇರ್ಬೇಕು, ಅವರಷ್ಟು ಜವಾಬ್ದಾರಿ ಆ ಸದಸ್ಯರದ್ದು ಇದೆ. ಯಾಕಂದ್ರೆ ಕೇಳಲಿಲ್ಲ, 10 ವರ್ಷ ಅವ್ರು FD ಇರ್ತಿದ್ದಾರೆ, ಯಾಕೆ ಇದ್ದಿದ್ದಾರೆ ಗೊತ್ತಿಲ್ಲ,
ಈಗಾಗಲೇ ಅಧ್ಯಕ್ಷರು ತಮ್ಮ ಸವಿಸ್ತಾರವಾಗಿ ಹೇಳಿದ್ರು, ಇಷ್ಟೆಲ್ಲ ಇದೆ, ಇಷ್ಟೆಲ್ಲ ಸರ್ಪ್ಲಸ್ ಇದೆ, ನಮ್ಮ ಹತ್ರ ಇಷ್ಟೆಲ್ಲ ಪ್ರಾಫಿಟ್ ಇದೆ, ನಮ್ಮ ಸಂಸ್ಥೆ ಬಗ್ಗೆ ಹೇಳಿದ್ ಅಭಿಮಾನ ಹೇಳ್ತಿದ್ರು. ಶೈಕ್ಷಣಿಕ ವರ್ಷದಲ್ಲಿ ಉತ್ತಮ ಅಂಕ ಪಡೆದ ಸದಸ್ಯರ ಮಕ್ಕಳಿಗೆ ಪ್ರಮಾಣ ಪತ್ರ ಹಾಗೂ ಬಹುಮಾನ ನೀಡಿ ಗೌರವಿಸಲಾಯಿತು. ವೇದಿಕೆಯಲ್ಲಿ ಸಹಕಾರಿಯ ಉಪಾಧ್ಯಕ್ಷ ಸುವರ್ಣ ಠಾಣೇಕರ, ನಿರ್ದೇಶಕರಾದ ದೀಪಕ್ ಹವಾಲ್ದಾರ್, ಲಕ್ಷ್ಮಣ್ ಪವಾರ್, ಜ್ಯೋತಿಬಾ ಕಾಮ್ಕರ್, ಚಂದ್ರಕಾಂತ್ ಯಾದವ್, ಈಶ್ವರ್ ತೋರ್ಬೋಲೆ, ಸವಳಾರಾಮ ಜೋಶಿ, ಕಮಲ ಮಾನೆ, ಬಬನ ಬೋಗಳೆ, ರಾಜು ಡಂಗೇರ, ಮಾರ್ಗದರ್ಶಕರಾದ ರಾಜು ಮಾನೆ ಮೊದಲಾದವರು ಉಪಸ್ಥಿತರಿದ್ದರು. ಪ್ರಾರಂಭದಲ್ಲಿ ಸಹಕಾರಿಯ ಮಾರ್ಗದರ್ಶಕರಾದ ಜ್ಯೋತಿಬಾ ಠಾಣೇಕರ ಸ್ವಾಗತಿಸಿದರು. ಸಹಕಾರಿಯ ಕಾರ್ಯದರ್ಶಿ ಮುಕುಂದ ಕುಲಕರ್ಣಿ 2024-25 ಸಾಲಿನ ಅಂದಾಜು ಪತ್ರಿಕೆ ಮಂಡಿಸಿದರು. 4,09,32 ಖರ್ಚಾಗಿತ್ತು, ಈಗ 4,00,000 ಮಾಡಲಾಗಿದೆ. ಕಂಪ್ಯೂಟರ್ ಮೇಂಟೆನೆನ್ಸ್ 60,000 ಮಾಡಿತ್ತು, 43,444 ಖರ್ಚಾಗಿತ್ತು, ಈ ವರ್ಷ 75,000 ಮಾಡಲಾಗಿದೆ. ಸ್ಟಾಫ್ ಸ್ಯಾಲ್ರಿ 20,00,000 ಮಾಡಿತ್ತು, 11,37,467 ರೂಪಾಯಿ ಖರ್ಚಾಗಿದೆ, ಈ ವರ್ಷ 25,00,000 ಪ್ರೊವಿಷನ್ ಮಾಡಲಾಗಿದೆ. ಪೋಸ್ಟೇಜ್ ಆ್ಯಂಡ್ ಟೆಲಿಫೋನ್ 35,000 ಬಜೆಟ್ ಇತ್ತು, 650 ರೂಪಾಯಿ ಖರ್ಚಾಗಿತ್ತು, ಈ ಸಲ 10,000 ರೂಪಾಯಿ ಬಜೆಟ್ ಮಾಡಲಾಗಿದೆ. ಎಜಿಎಂ ಖರ್ಚು 1,50,000 ಪ್ರೊವಿಷನ್ ಮಾಡಿತ್ತು, 44,678 ರೂಪಾಯಿ ಖರ್ಚಾಗಿತ್ತು, ಈ ಸಲ 1,50,000 ಪ್ರೊವಿಷನ್ ಮಾಡಲಾಗಿದೆ. ಸೆಲೆಬ್ರೇಷನ್ಸ್ 50,000 ಮಾಡಲಾಗಿತ್ತು, 22,187 ರೂಪಾಯಿ ಖರ್ಚಾಗಿತ್ತು, ಈ ಸಲ 50,000 ಪ್ರೊವಿಷನ್ ಮಾಡಲಾಗಿದೆ. ಬೋರ್ಡ್ ಮೀಟಿಂಗ್ ಅಲೌನ್ಸ್ 300,000 ಪ್ರೊವಿಷನ್ ಮಾಡಲಾಗಿತ್ತು, 1,99,200 ರೂಪಾಯಿ ಖರ್ಚಾಗಿತ್ತು, ಈ ಸಲ 400,000 ಪ್ರೊವಿಷನ್ ಮಾಡಲಾಗಿದೆ. ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ 25,000 ಪ್ರೊವಿಷನ್ ಮಾಡಿತ್ತು, ಏನೂ ಖರ್ಚಾಗಿಲ್ಲ, ಈ ಸಲ 25,000 ಪ್ರೊವಿಷನ್ ಮಾಡಲಾಗಿದೆ. ಎಕ್ಸ್ ರಷ್ಯಾ 7,50,000 ಪ್ರೊವಿಷನ್ ಮಾಡಲಾಗಿತ್ತು, 6,42,532 ಖರ್ಚಾಗಿತ್ತು, ಈ ಸಲ 8,00,000 ಪ್ರೊವಿಷನ್ ಮಾಡಲಾಗಿದೆ. ಆಫೀಸ್ ಮೇಂಟೆನೆನ್ಸ್ 11,00,000. ವರದಿ ವಾಚನ ಮುಖ್ಯ ಲೆಕ್ಕಾಧಿಕಾರಿ ಮಾರುತಿ ಭೋಸ್ಲೆ ಮಾಡಿದ್ರು, ಎಸ್ ವೈ ಪಾಟೀಲ ವಂದಿಸಿದ್ರು.